ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಶೆಫ್ ಗಣೇಶ್. ಇದು ನಿಮ್ಮ ಮನೆ ಮನೆ ಅಡುಗೆ ಸ್ಪೆಷಲ್ ಅಡುಗೆ ಮಾಡುವ ಸಿಂಪಲ್ ವಿಧಾನ. ಇವತ್ತು ನಾವು ಒಂದು ಸ್ಪೆಷಲ್ ಆಗಿರೋ ಅಡುಗೆ ಮಾಡ್ತಾ ಇದ್ದೀವಿ. ಅದು ಬಾದಾಮಿ ಕುಕ್ಕಿ ಮತ್ತು ಚಾಕ್ಲೇಟ್ ಕುಕ್ಕಿ. ಕುಕ್ಕಿ ಮತ್ತು ಬಿಸ್ಕೆಟ್ಟು ತುಂಬಾ ಡಿಫ್ರೆಂಟು. ಬಿಸ್ಕೆಟ್ನಲ್ಲಿ ಜಾಸ್ತಿ ಫ್ಯಾಟ್ ಅಂಶ ಇರೋದಿಲ್ಲ, ಕುಕ್ಕಿನಲ್ಲಿ ಫ್ಯಾಟ್ ಅಂಶ ಜಾಸ್ತಿ ಇರುತ್ತೆ. ಕುಕ್ಕಿ ಬಂದು ಫಸ್ಟ್ ಆಫ್ ಆಲು ಕಂಡುಹಿಡಿದಿದ್ದು ಮತ್ತು ಸ್ಟಾರ್ಟ್ ಮಾಡಿದ್ದು ಬಂದು ಪರ್ಜಿಯಾ ಎಂಪೈರ್ನಲ್ಲಿ. ಆ ಕಾಲದಲ್ಲಿ ಪರ್ಜಿಯಾ ಹಂಗಂದರೆ ಮಿಡಲ್ ಈಸ್ಟ್ ಕಡೆ ಕುಕ್ಕಿನ ಕಂಡುಹಿಡಿತಾರೆ. ಅದು ಹೆಂಗೆ ಕಂಡುಹಿಡಿತಾರೆ ಅಂದರೆ, ಒಂದು ಬೇಕ್ರಿಯವರು ಬೈ ಮಿಸ್ಟೇಕಾಗಿ ಕೇಕ್ನ ರೀಬೇಕ್ ಮಾಡೋಕ್ಕೆ ಹೋಗಿ ಅದು ಬೇರೆ ರೆಸಿಪಿನ ಯೂಸ್ ಮಾಡ್ತಾರೆ ಬೈ ಮಿಸ್ಟೇಕಾಗಿ. ಆ ರೀತಿಯಲ್ಲಿ ಕುಕ್ಕಿ ಕಂಡುಹಿಡಿತಾರೆ. ಇವತ್ತು ನಾವು ಆಲ್ಮಂಡ್ ಕುಕ್ಕಿಗೆ ಮತ್ತು ಚಾಕ್ಲೇಟ್ ಕುಕ್ಕಿಗೆ ಬೇಕಾಗಿರೋ ಪದಾರ್ಥಗಳನ್ನು ನೋಡೋಣ. ಬರೀ ಸಕ್ಕರೆ, ಉಪ್ಪು, ಕೋಕೋ ಪೌಡರ್, ಬಾದಾಮಿ, ಬೆಣ್ಣೆ, ವೆನಿಲಾ ಎಸೆನ್ಸ್, ಬೇಕಿಂಗ್ ಪೌಡರ್, ಮೈದಾ ಹಿಟ್ಟು. ವೀಕ್ಷಕರೇ, ನಾನು ಮೈದಾ ಹಿಟ್ಟನ್ನ ಯೂಸ್ ಮಾಡ್ತಾ ಇದ್ದೀನಿ. ನೀವು ಇದೇ ಸೇಮ್ ರೆಸಿಪಿನ ರಾಗಿ ಹಿಟ್ಟಿನಲ್ಲೂ ಮಾಡ್ಕೊಳ್ಬೋದು, ಗೋಧಿ ಹಿಟ್ಟಿನಲ್ಲೂ ಮಾಡ್ಕೊಳ್ಬೋದು. ಇವಾಗ ಫಸ್ಟು ನಾವು ಇದಕ್ಕೆ ಶುಗರ್ ಪೌಡ್ರನ್ನ ಮಾಡ್ಕೊಳ್ಳೋಣ. ಶುಗರ್ ಪೌಡ್ರನ್ನ ಯಾಕೆ ಮಾಡ್ಕೊತಾ ಇದ್ದೀನಿ ಅಂದರೆ, ಕುಕ್ಕಿನಲ್ಲಿ ಏನಾಗುತ್ತೆ ಅಂದರೆ, ನಾವು ಎಷ್ಟೊಂದು ಸತಿ ಬೇರೆ ಕಡೆ ಕುಕ್ಕಿ ಹೋದಾಗ ತಿಂದಿದ್ದೀವಿ, ತಿಂದಾಗ ಸಕ್ಕರೆ ಸಕ್ಕರೆ ಬಾಯಿಗೆ ಸಿಗುತ್ತೆ. ಒಂದೊಂದು ಸತಿ ಹೋಮ್ ಮೇಡ್ ಕುಕ್ಕಿ ತಿಂದಾಗ ಸಕ್ಕರೆ ಸಕ್ಕರೆ ಸಿಗುತ್ತೆ. ಈ ಸಕ್ಕರೆ ಸಕ್ಕರೆ ಸಿಗಬಾರ್ದು ಅಂದರೆ ಶುಗರ್ನ ನಾವು ಪುಡಿ ಮಾಡ್ಕೊಂಡ್ಬಿಡೋಣ. ಪುಡಿ ಮಾಡಿಕೊಂಡು ಯೂಸ್ ಮಾಡಿದಾಗ ಅದು ನೀಟಾಗಿ ಮಿಕ್ಸ್ ಆಗುತ್ತೆ. ಫಸ್ಟು ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ. ಮಿಕ್ಸಿ ಜಾರ್ ತೊಗೊಂಡು ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳಿ. ಇವಾಗ ಇದನ್ನ ಫ್ಲೈನ್ ಬೆಂಡ್ ಮಾಡ್ಕೊಳ್ಬೇಕು. ಇವಾಗ ನೋಡಿದ್ರಲ್ವ, ಇದು ಫೈನ್ ಪೌಡರ್ ಆಗೋಗ್ಬಿಡುತ್ತೆ. ಇವಾಗ ನಿಮಗೆ ಸಕ್ಕರೆ ಪುಡಿ ರೆಡಿ ಆಗಿದೆ. ಸಕ್ಕರೆ ಪುಡಿ ಹಾಕಿದಾಗ ಈಸಿಯಾಗಿ ಮೆಲ್ಟು ಆಗುತ್ತೆ, ನಿಮ್ಗೆ ಮಿಕ್ಸ್ ಮಾಡ್ಕೊಳ್ಳೋಕ್ಕೂ ಈಸಿ ಇರುತ್ತೆ. ಇವಾಗ ಒಂದು ಮಿಕ್ಸಿಂಗ್ ಬೌಲ್ ತೊಗೊಳೋಣ. ನಾನು ಒಂದು ಕಪ್ ಹಿಟ್ಟನ್ನು ತೊಗೊಳ್ತಾ ಇದ್ದೀನಿ. ಇದರಲ್ಲೇ ನಾನು ಆಲ್ಮಂಡ್ ಕುಕ್ಕಿನನ್ನು ಮಾಡ್ತೀನಿ, ಚಾಕ್ಲೇಟು ಮಾಡಿ ನಿಮ್ಗೆ ತೋರಿಸ್ತೀನಿ. ಹಿಂಗೆ ನೀವು ವೇರಿಯೇಷನ್ನ ಕೊಡಬೇಕು. ಇವಾಗ ಇದಾಗಿದೆ. ಇವಾಗ ಇದಕ್ಕೆ ಬೆಣ್ಣೆ, 2 ಕ್ಯೂಬ್ ಬೆಣ್ಣೆ, ಹಂಗಂದರೆ 100 ಗ್ರಾಮ್ಸ್ ಬೆಣ್ಣೆ ಹಾಕ್ಕೊಂಡಿದ್ದೀನಿ. ಬೆಣ್ಣೆ ಹಾಕ್ಕೊಂಡಿದ್ದ ತಕ್ಷಣ ಇದಕ್ಕೆ ಚೂರೇ ಚೂರು ವೆನಿಲಾ ಎಸೆನ್ಸ್. ನಿಮಗೆ ವೆನಿಲಾ ಎಸೆನ್ಸ್ ಇಷ್ಟ ಇಲ್ಲ, ಸ್ಟ್ರಾಬೆರಿ ಇಲ್ಲಾಂದರೆ ಪೈನಾಪಲ್ ಆ ಥರ ಫ್ಲೇವರ್ ಇದ್ರೂ ನೀವು ಆ ಫ್ಲೇವರನ್ನು ಯೂಸ್ ಮಾಡ್ಕೊಳ್ಬೋದು. ಇವಾಗ ಸ್ವಲ್ಪ ಸಕ್ಕರೆ ಪುಡಿ, ಸಕ್ಕರೆ ಪುಡಿ ಹಾಕ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ನೀವು ಈ ಥರ ಒಂದು ಕ್ರಂಬಲ್ ಕನ್ಸಿಸ್ಟೆನ್ಸಿ ಬರಬೇಕು, ಉಂಡುಂಡೆ ಬರಬೇಕು, ಆಗ ಥರ ಕನ್ಸಿಸ್ಟೆನ್ಸಿಗೆ ಮಿಕ್ಸ್ ಮಾಡ್ಕೊತಾ ಇರಬೇಕು. ಇವಾಗ ಇದು ನಮಗಾಗಿದೆ. ಇವಾಗ ನೋಡಿದಿರಲ್ವ, ಹಿಂಗೆ ಕ್ರಂಬಲ್ ಆಗಿರಬೇಕು. ನೀವು ಯಾವತ್ತೂ ಒಂದು ಕುಕ್ಕಿನ ಮುರಿದ್ರೆ ನೋಡಿದ್ರೆ ಕ್ರಂಬಲಾಗಿ ಒಳ್ಳೆ ಕ್ರಂಚಿ ಫ್ಲೇವರ್ ಆಗಿರುತ್ತೆ ತಿನ್ನೋದಕ್ಕೆ. ಆ ಥರ ನೀವು ಮಾಡ್ಕೊಳ್ಬೇಕು. ಇದಕ್ಕೆ ಚೂರೇ ಚೂರು ಹಾಲನ್ನ ಹಾಕ್ಕೊಳ್ಬೇಕು. ಹಾಲನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಡೋ ಕನ್ಸಿಸ್ಟೆನ್ಸಿ ಬರುತ್ತೆ, ನೋಡಿದ್ರಲ್ವ, ಇದು ನಮಗೆ ಆಲ್ಮಂಡ್ ಕುಕ್ಕಿಗೆ ಆಗೋಗ್ಬಿಡುತ್ತೆ. ಇದು ಸ್ವಲ್ಪ 15 ನಿಮಿಷ ರೆಸ್ಟ್ ಕೊಡಬೇಕು. ರೆಸ್ಟ್ ಕೊಟ್ಟಾಗ ಏನಾಗುತ್ತೆ ಅಂದರೆ, ನಿಮಗೆ ಅದು ನೀರಿನ ಅಂಶ ಎಲ್ಲ ಸರಿಯಾಗಿ ಹೀರಿಕೊಳ್ಳುತ್ತೆ. ಇವಾಗ ಕುಕ್ಕಿಗೂ ಬಿಸ್ಕೆಟ್ಗೂ ಡಿಫ್ರೆನ್ಸ್ ಇಲ್ಲದೆ, ಕುಕ್ಕಿ ಯಾವಾಗ ನೋಡ್ರೂ ಉಬ್ಬುತ್ತೆ, ಆದರೆ ನಮ್ಮ ಬಿಸ್ಕೆಟ್ ಬಂದು ಫ್ಲ್ಯಾಟ್ ಆಗಿರುತ್ತೆ. ಇವಾಗ ಏನು ಮಾಡ್ತೀವಿ ಅಂದರೆ, ಇದಕ್ಕೆ 1-2 ಪಿಂಚು ಬೇಕಿಂಗ್ ಪೌಡ್ರನ್ನ ಹಾಕ್ಕೊತೀವಿ. ಬೇಕಿಂಗ್ ಪೌಡ್ರ್ ಬೇರೆ, ಬೇಕಿಂಗ್ ಸೋಡಾ ಬೇರೆ. ವೀಕ್ಷಕರೇ, ಬೇಕಿಂಗ್ ಸೋಡಾ ಬಂದು ಅಡುಗೆ ಮಾಡೋಕ್ಕೆ ಯೂಸ್ ಮಾಡ್ತೀವಿ. ಬೇಕಿಂಗ್ ಪೌಡ್ರ್ ಬಂದು ಬರೀ ಬೇಕ್ರಿ ಪ್ರಾಡಕ್ಟ್ಸು, ಕುಕ್ಕೀಸು, ಕೇಕು ಮತ್ತು ಸ್ವೀಟ್ಗಳಿಗೆ ಯೂಸ್ ಮಾಡ್ತೀವಿ. ನೀವು ಅಪ್ಪಿ ತಪ್ಪಿ ಬೇಕಿಂಗ್ ಪೌಡ್ರ್ ಬದಲು, ಅಯ್ಯೋ ಮನೆಯಲ್ಲಿ ಬೇಕಿಂಗ್ ಸೋಡಾ ಇದೆ ಅಲ್ವಾ ಹಾಕ್ತೀನಿ ಅಂತ ಹಾಕಬೇಡಿ. ಅದು ತುಂಬ ಡಿಫ್ರೆಂಟ್ ಇದೆ. ಅದು ಏನು ಮಾಡುತ್ತಂದರೆ, ಕುಕ್ಕಿನ ರೈಸ್ ಮಾಡಲ್ಲ, ಲೆವೆಲ್ ಮಾಡುತ್ತೆ. ನೀವು ಯಾವತ್ತೂ ಕುಕ್ಕಿನ ರೈಸ್ ಮಾಡಬೇಕಂದ್ರೆ ಬೇಕಿಂಗ್ ಪೌಡ್ರನ್ನೇ ಹಾಕ್ಕೊಳ್ಬೇಕು. ಇವಾಗ ನೋಡಿದ್ರಲ್ಲ, ಈ ಥರ ನಿಮಗೆ ಕ್ರಂಬಲಾಗಿರಬೇಕು. ಈ ಥರ ಕ್ರಂಬಲಾಗಿದ್ದಾಗ ನಿಮಗೆ ಕುಕ್ಕಿ ಸರಿಯಾಗಿ ಬರುತ್ತೆ. ಇವಾಗ ಇದು ನಮ್ಮ ವೆನಿಲಾ ಆಲ್ಮಂಡ್ ಕುಕ್ಕಿಗೆ ರೆಡಿಯಾಗಿದೆ. ಇದನ್ನು ಒಂದು ಸೈಡಿಗೆ ಇಡಬೇಡ. ಇವಾಗ ಇದು 15 ನಿಮಿಷ ರೆಸ್ಟ್ ಆಗೋ ಅಷ್ಟರಿಗೆ ನಾವು ಚಾಕ್ಲೇಟ್ ಕುಕ್ಕಿ ರೆಡಿ ಮಾಡ್ಕೊಳ್ಳೋಣ. ಚಾಕ್ಲೇಟ್ ಕುಕ್ಕಿಗೆ ಇನ್ನೊಂದು ಪಾತ್ರೆ ತೊಗೊಳ್ಳಿ ಮತ್ತು ಸ್ವಲ್ಪ ಮೈದಾ. ನೀವು ಎಷ್ಟು ಬ್ಯಾಚ್ ಬೇಕಂದ್ರೂ ಮಾಡ್ಕೊಳ್ಬೋದು. ನಿಮ್ಮ ಮನೇಲಿ ಎಷ್ಟು ಜನ ಬರ್ತಾ ಇದ್ದಾರೆ, ಇಲ್ಲಾಂದರೆ ನೀವು ಯಾರಿಗಾದರೂ ಸ್ಪೆಷಲಾಗಿ ಕುಕ್ಕಿ ಬಾಕ್ಸ್ನ ಮಾಡ್ಕೊಡ್ತಾ ಇದ್ದೀರಾ, ಆ ಥರ ಟೈಮ್ನಲ್ಲಿ ನೀವು ಡಿಫ್ರೆಂಟ್ ಡಿಫ್ರೆಂಟಾಗಿ ಕುಕ್ಕೀಸ್ನ ನೀವು ಮಾಡ್ಕೊಳ್ಬೋದು. ಇವಾಗ ಇದನ್ನ ಸೀವ್ ಮಾಡ್ಕೊಂಡಿದ್ದೀನಿ, ಏರಿಯೇಷನ್ ಆಗಿದೆ. ಇವಾಗ ಇದಕ್ಕೆ ನಾವು ಕೋಕೋ ಪೌಡ್ರ್, ಕೋಕೋ ಪೌಡ್ರು ಒಂಚೂರೇ ಚೂರು ಹಾಕ್ಕೊಳ್ಳಿ. ನಿಮಗೆ ಜಾಸ್ತಿ ಬಿಟರ್ ಟೇಸ್ಟ್ ಬೇಕಂದರೆ ನೀವು ಇನ್ನೂ ಸ್ವಲ್ಪ ಹಾಕ್ಕೊಳ್ಬೋದು. ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ನೋಡಿದ್ರಲ್ಲ, ಒಳ್ಳೆ ಚಾಕ್ಲೇಟ್ ಫ್ಲೇವರ್ ಪರಿಮಳ ಬರುತ್ತೆ. ಇದಕ್ಕೆ ಶುಗರ್ ಪೌಡರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದಕ್ಕೆ
ಚೂರೆ ಚೂರು ಹಾಲು ಹಾಕ್ಕೊಳ್ಳಿ. ಹಾಲು ಹಾಕ್ಕೊಂಡು ಮತ್ತೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಹಾಲನ್ನ ಜಾಸ್ತಿ ಹಾಕೊಳ್ಳಿ ಕೊಕ್ಕೋಗೆ, ಯಾಕಂದ್ರೆ ಕೊಕ್ಕೋನು ಆ ಬಿಟರ್ ಟೇಸ್ಟ್ನ ಕೊಡುತ್ತೆ. ಆ ಕಹಿ ಟೇಸ್ಟ್ನ ಸಮವಾಗಿ ಬ್ಯಾಲೆನ್ಸ್ ಮಾಡೋದಕ್ಕೆ ನೀವು ಹಾಲು ಹಾಕೊಂಡಾಗ ಸ್ವಲ್ಪ ಎಕ್ಸ್ಟ್ರಾ ಅದು ಸಮವಾಗಿ ಬ್ಯಾಲೆನ್ಸ್ ಆಗುತ್ತೆ, ನಿಮಗೆ ಸಾಫ್ಟಾಗಿ ಕುಕ್ಕಿ ಬರುತ್ತೆ. ಇವಾಗ ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದು ಕ್ರಂಬ್ಲಿಂಗ್ ಸ್ಟೇಜಿಗೆ ಬರುತ್ತೆ. ಕ್ರಂಬ್ಲಿಂಗ್ ಸ್ಟೇಜಿಗೆ ಬಂದಿದ ತಕ್ಷಣ ನೀವು ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಿ. ಮಿಕ್ಸ್ ಮಾಡಿದ ತಕ್ಷಣ ನಿಮಗೆ ಒಂದು ಡೋ ಕನ್ಸಿಸ್ಟೆನ್ಸಿ ಬರುತ್ತೆ. ಈ ಡೋ ಕನ್ಸಿಸ್ಟೆನ್ಸಿ ಬಂದಾದಮೇಲೆ ನೀವು ಈ ಡೋನ ಅದೇ ನಿಮಿಷ ರೆಸ್ಟ್ಗಿಡೋಷ್ಟರಿಗೆ ಆ ಡೋನ ನಾವು ಕುಕ್ಕಿ ಮಾಡ್ಕೊಂಡ್ಬೇಡ. ಇವಾಗ ನೋಡಿದ್ರಲ್ವ, ಈ ಡೋನು ನಿಮಗೆ ಕನ್ಸಿಸ್ಟೆನ್ಸಿ ಈ ಥರ ಕುಕ್ಕಿ ಡೋ ಥರ ಬರುತ್ತೆ. ನಿಮ್ಗೆ ಯಾವುದೇ ಫ್ಲೇವರ್ ಬೇಕಾದ್ರೂ ಕುಕ್ಕಿ ಮಾಡ್ಕೊಳ್ಬೋದು. ನಿಮಗೆ ನೀಟಾಗಿ ಆ ಡೋ ಕನ್ಸಿಸ್ಟೆನ್ಸಿ ಮಾತ್ರ ನೀವು ಸ್ವಲ್ಪ ಗಮನಕ್ಕೆ ಇಟ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು. ಇವಾಗ ಇದಾಗಿದೆ. ಇವಾಗ ಇದು ನಾವು ರೋಲ್ ಮಾಡೋಕ್ಕಿಂತ ಮುಂಚೆ ಒಂದು ಕುಕ್ಕರ್ನ ತೊಗೊಳ್ಳಿ. ಕುಕ್ಕರ್ನಲ್ಲಿ ನೀವು ಇಡ್ಲಿ ಪ್ಯಾನ್ನ ಇಟ್ಕೊಳ್ಳಿ. ಓಕೆನಾ? ಇಡ್ಲಿ ಪ್ಯಾನ್ ಯೂಸ್ ಮಾಡೋದ್ರಿಂದ ನಿಮಗೆ ಒಂದು ಬ್ಯಾಲೆನ್ಸಾಗಿ ಒಂದು ಹೈಟ್ ಸಿಗುತ್ತೆ. ಇಲ್ಲಾಂದರೆ ನಿಮ್ಮ ಹತ್ರ ಯಾವ್ದನ್ನು ಕುಕ್ಕರ್ ಒಳಗಡೆ ಹೋಗೋ ಥರ ಒಂದು ರೌಂಡ್ ಪ್ಲೇಟ್ ಇದ್ದರೆ ಅದನ್ನು ಯೂಸ್ ಮಾಡ್ಕೊಳ್ಬೋದು. ಕುಕ್ಕರ್ ಒಳಗಡೆ ಒಂದು ಕೆ ಜಿ ಉಪ್ಪು, ಉಪ್ಪನ್ನ ಹಾಕ್ಕೊಂಡು ನೀವು ಇದನ್ನು ಲೆವೆಲ್ ಮಾಡ್ಕೊಳ್ಬೇಕು. ಲೆವೆಲ್ ಮಾಡ್ಕೊಂಡಾದಮೇಲೆ ಸ್ಟೌವ್ನ ಆನ್ ಮಾಡಿ. ಸ್ಟೌವ್ನ ಆನ್ ಮಾಡಿದ ತಕ್ಷಣ ನೀವು ಇದರಲ್ಲಿ ಯಾವುದನ್ನ ಒಂದು ಬೌಲೋ ಇಲ್ಲಾಂದರೆ ನಿಮ್ಮ ಹತ್ರ ಕುಕ್ಕರ್ ಸ್ಟ್ಯಾಂಡ್ದು ಕಪ್ ಇರುತ್ತಲ್ವ, ಆ ಕಪ್ನ ಇಟ್ಬಿಟ್ಟು ಇದನ್ನ ಕ್ಲೋಸ್ ಮಾಡಿಬಿಡಿ. ಇದೊಂದು 15 ಮಿನಿಟ್ಸ್ ಕ್ಲೋಸ್ ಆಗಬೇಕು. ಈ ಕ್ಲೋಸ್ ಆದಾಗ ಏನಾಗುತ್ತೆ ಅಂದರೆ ಒಳಗಡೆ ಟೆಂಪ್ರೇಚರ್ ರೈಸ್ ಆಗುತ್ತೆ. ಇದೊಂದು 300ನಿಂದ ಹಿಡಿದು 350 ಡಿಗ್ರೀಸ್ ತನಕ ಟೆಂಪ್ರೇಚರ್ ರೈಸ್ ಆಗಬೇಕು. ಇವಾಗ ನಾವು ಕುಕ್ಕಿ ಮಾಡ್ಕೊಂಡ್ಬಿಡೋಣ. ಫಸ್ಟು ನಾವು ಆಲ್ಮಂಡ್ ಕುಕ್ಕಿನ ತೊಗೊಳ್ಳೋಣ, ಆಲ್ಮಂಡ್ ವೆನಿಲ್ಲಾ ಕುಕ್ಕಿಗೆ. ಇವಾಗ ನೋಡಿದ್ರಲ್ವ ಡೋ ಎಷ್ಟು ಚೆನ್ನಾಗಿದೆ, ಇಷ್ಟು ಸಾಫ್ಟಾಗಿರಬೇಕು. ಈ ಸಾಫ್ಟಾಗಿ ಬಂದ್ರೂ ಈ ಕ್ರಂಬ್ಲಿಂಗ್ ಇದೆಯಲ್ವ, ಈ ಥರ ಇದ್ದಾಗ ನಿಮಗೆ ನೀಟಾಗಿ ಕುಕ್ಕಿ ತಿನ್ನೋವಾಗ ಕ್ರಂಬಲ್ ಆಗಿರುತ್ತೆ. ಇವಾಗ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಉಂಡೆ ಮಾಡ್ಕೊಳ್ಳಿ. ಉಂಡೆ ಮಾಡಿಕೊಂಡು ಇದಕ್ಕೆ ನೀವು ಟ್ಯಾಪ್ ಮಾಡ್ಕೊಳ್ಳಿ. ಲಟ್ರಾಣಿಗೆನಲ್ಲಿ ಲೆವೆಲ್ ಮಾಡ್ಕೊಳ್ಳಿ. ಲಟ್ರಾಣಿಗೆ ಲೆವೆಲ್ ಮಾಡಿಕೊಂಡು ನಾರ್ಮಲಾಗಿ ಎಲ್ಲ ಕಡೆ ನಾವು ಕುಕ್ಕಿ ಕಟ್ಟರ್ನ ಯೂಸ್ ಮಾಡ್ತೀವಿ, ಇಲ್ಲಾಂದರೆ ಯಾವುದನ್ನು ರೌಂಡ್ ಕಟ್ಟರನ್ನು ಏನಾದರೂ ಯೂಸ್ ಮಾಡಬೇಕು. ಆದರೆ ಮನೆಯಲ್ಲಿ ಈ ಥರ ಸ್ಪೆಷಲ್ ಡಿಶ್ ಮಾಡೋವಾಗ ಒಂದೊಂದು ಸತಿನೊಂದು ಕುಕ್ಕಿ ಕಟ್ಟರು ಇಲ್ಲಾಂದರೆ ಡಿಸೈನ್ ಕಟ್ಟರ್ ನಮ್ಮ ಹತ್ರ ಇರೋದಿಲ್ಲ. ಅದಕ್ಕೆ ನಮ್ಮ ಮನೆಯಲ್ಲಿ ಏನು ಬೆಸ್ಟಾಗಿ ಅಳವಡಿಸ್ಬೋದು ಅಂದರೆ ಇರೋದ್ರಲ್ಲಿ ಚಿಕ್ಕ ಜಾರು, ಮನೆಯಲ್ಲಿ ಉಪ್ಪಿನಕಾಯಿ ಜಾರು ಇರ್ಬೋದು ಇಲ್ಲಾಂದರೆ ಉಪ್ಪಿನ ಜಾರು ಇರ್ಬೋದು ಇಲ್ಲಾಂದರೆ ಸಕ್ಕರೆ ಜಾರು ಇರುತ್ತಲ್ವ, ಆ ಜಾರ್ನ ಎಂಪ್ಟಿ ಮಾಡಿ ಹಿಂಗೆ ನಂದು ಇದು ಸಕ್ಕರೆ ಜಾರು, ನಾನು ಸಕ್ಕರೆ ಜಾರನ್ನ ಎಂಪ್ಟಿ ಮಾಡ್ಕೊಂಡಿದ್ದು ಇಷ್ಟು ಚಿಕ್ಕ ಮುಚ್ಚಳ ಇರುತ್ತಲ್ವ ಆ ಮುಚ್ಚಳನ ತೆಗ್ದುಬಿಡಿ. ಮುಚ್ಚಳ ತೆಗ್ದುಬಿಟ್ಟು ಇದನ್ನೇ ನೀವು ಕುಕ್ಕಿ ಕಟ್ಟರಾಗಿ ಯೂಸ್ ಮಾಡ್ಬೋದು. ಇವಾಗ ನೋಡ್ತಾ ಇದ್ರಲ್ಲ ಇದು ಕುಕ್ಕಿ ಕಟ್ಟರಾಗಿ ನಮಗೆ ಯೂಸ್ ಆಗುತ್ತೆ. ಯಾಕಂದರೆ ಎಷ್ಟೊಂದು ಜನ ಮನೆಯಲ್ಲಿ ಕುಕ್ಕಿ ಮಾಡೋವಾಗ ಆ ಕುಕ್ಕಿ ಕಟ್ಟರ್ ಇರಲ್ಲ ಇಲ್ಲಾಂದರೆ ಶೇಪ್ಗಿರಲ್ಲ. ಅದಕ್ಕೆ ಬೆಸ್ಟ್ ಐಡಿಯಾ ಬಂದು ನೀವು ಮನೆಯಲ್ಲಿರೋ ಜಾರನ್ನ ಮುಚ್ಚಳ ತೆಗ್ದುಬಿಟ್ಟು ಜಾರನ್ನ ವಾಶ್ ಮಾಡಿಬಿಟ್ಟು ಅದನ್ನ ಕುಕ್ಕಿ ಕಟ್ಟರಾಗಿ ಯೂಸ್ ಮಾಡ್ಬೋದು. ಇವಾಗ ಎರಡು ಕುಕ್ಕಿ ಮಾಡಿದ್ದೀವಿ. ಈ ಡೋನ ವೇಸ್ಟ್ ಮಾಡಿಬಿಡಿ, ಮತ್ತೆ ಇದನ್ನೇ ಉಂಡೆ ಮಾಡಿಕೊಂಡು ಮತ್ತೆ ನಾವು ಲೆವೆಲ್ ಮಾಡಿಕೊಂಡು ನಾವು ಕುಕ್ಕಿನ ಮಾಡ್ಬೋದು. ಇವಾಗ ಕುಕ್ಕಿಗೆ ಫಸ್ಟು ನಾವು ಗ್ರೀಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ತೊಗೊಳ್ಳಿ, ಎಣ್ಣೆನೂ ತೊಗೊಳ್ಬೋದು, ಬಟರು ತೊಗೊಳ್ಬೋದು, ಇನ್ನು ನೀವು ಆರೋಗ್ಯಕ್ಕೆ ನೋಡ್ತಾ ಇದ್ದೀರಾ ಅಂದರೆ ನೀವು ತುಪ್ಪನೂ ತೊಗೊಳ್ಬೋದು. ಒಂದೇ ಒಂದು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಇದನ್ನ ಚೆನ್ನಾಗಿ ಗ್ರೀಸ್ ಮಾಡ್ಕೊಳ್ಳಿ. ಗ್ರೀಸ್ ಮಾಡಿದಾಗ ಏನಾಗುತ್ತೆ ಅಂದರೆ ಆ ಬೆಣ್ಣೆ ಮತ್ತೆ ಬೇಕಾದಾಗ ನಿಮಗೆ ಅಂಟೋದಿಲ್ಲ. ಇವಾಗ ನಾವು ಎರಡು ಆಲ್ಮಂಡ್ ಕುಕ್ಕಿ, ಎರಡು ಚಾಕ್ಲೇಟ್ ಕುಕ್ಕಿ ಮಾಡೋಣ. ಮತ್ತು ನೀವು ಬ್ಯಾಚ್ ಬೈ ಬ್ಯಾಚ್ ಆಗಿ ನಿಮ್ಮ ಮನೆಯಲ್ಲಿ ನೆಕ್ಸ್ಟ್ ಬ್ಯಾಚು ನೀವು ಮಾಡ್ಬೋದು. ನೋಡಿದ್ರಲ್ವ ಇದು ವೆನಿಲ್ಲಾ ಕುಕ್ಕಿ. ಇದಕ್ಕೆ ಮೇಲ್ಗಡೆ ಬಾದಾಮ್ ಹಾಕಿ ಗಾರ್ನಿಷ್ ಮಾಡೋಣ. ಗಾರ್ನಿಷ್ ಮಾಡಿದಾಗ ನಮಗೆ ಅದು ಬಾದಾಮು ಕೊಡುತ್ತೆ. ಒಂದು ಬಾದಾಮ್ ತೊಗೊಳ್ಳಿ, 1/2 ಮಾಡ್ಕೊಳ್ಳಿ. 1/2 ಮಾಡಿಕೊಂಡು ಇದನ್ನ ಫ್ಲೇಕಾಗಿ ಕಟ್ ಮಾಡ್ಕೊಂಡ್ಬಿಡಿ. ಫ್ಲೇಕಾಗಿ ಕಟ್ ಮಾಡಿಕೊಂಡಾಗ ನಿಮಗೆ ಗಾರ್ನಿಷ್ಗೆ ಇದಾಗುತ್ತೆ. ಇವಾಗ ನೀವು ಸೌಂಡ್ ಕೇಳ್ಬೋದು, ಕುಕ್ಕರ್ದು ಸೌಂಡು ಬರ್ತಾ ಇರುತ್ತೆ. ಆ ಉಪ್ಪಿದೆಲ್ವಾ ಅದೊಂದು ಟೆಂಪ್ರೇಚರ್ ರೈಸ್ ಆಗ್ತಾ ಇರುತ್ತೆ. ಉಪ್ಪಿನ ಟೆಂಪ್ರೇಚರ್ ರೈಸ್ ಆಗ್ತಾ ಇರುವಾಗ ನೀವು ಇದನ್ನ ಸಿಮ್ಮಿಗಿಡಬೇಕು. ಸಿಮ್ಮಿಗಿಟ್ಟಿದ ತಕ್ಷಣ ಟೆಂಪ್ರೇಚರ್ ಬರುತ್ತೆ. ಟೆಂಪ್ರೇಚರ್ ಬಂದಿದ ತಕ್ಷಣ ನೀವು ಇವಾಗ ಈ ಬಾದಾಮಿ ಇರ್ತಲ್ವ ಒಂದೊಂದಾಗಿ ಮೇಲ್ಗಡೆ ಇಡಿ. ಇದಕ್ಕೆ ಗಾರ್ನಿಷಾಗಿ ಆಗುತ್ತೆ. ಇವಾಗ ನಾವು ಚಾಕ್ಲೇಟ್ ಕುಕ್ಕಿನೂ ಮಾಡ್ಕೊಂಡ್ಬೇಡ.
ಬಾದಾಮನ ಒಂದು ಸೈಡ್ಗೆ ಇಡ್ಕೊಳ್ಳಿ. ನೆಕ್ಸ್ಟ್ ಕುಕ್ಕಿ ಬ್ಯಾಚ್ಗೂ ನೀವು ಯೂಸ್ ಮಾಡ್ಕೊಳ್ಬೋದು. ಇವಾಗ ನೀವು ಚಾಕ್ಲೇಟ್ ಕುಕ್ಕಿ ನಾನು ಹೇಳಿದೆಲ್ವಾ ನೀರಿನ ಅಂಶ ಏನೇನು ಇರುತ್ತೋ ಅದೆಲ್ಲ ಹೀರ್ಕೊಂಡು ಬಿಡುತ್ತೆ. ಇವಾಗ ನೀವು ಚಾಕ್ಲೇಟ್ ಕುಕ್ಕಿನ ಒಂದು ಎಷ್ಟು ಬೇಕೋ ಅಷ್ಟು ಉಂಡೆನ ತಗೊಳ್ಳಿ. ಉಂಡೆ ತೊಗೊಂಡು ಇದನ್ನ ರೋಲ್ ಮಾಡ್ಕೊಳ್ಳಿ. ರೋಲ್ ಮಾಡಿಕೊಂಡು ಇದನ್ನ ಟ್ಯಾಪ್ ಮಾಡ್ಕೊಳ್ಳಿ. ಟ್ಯಾಪ್ ಮಾಡಿಕೊಂಡು ಲಟ್ಟಣಿಗೆನಲ್ಲಿ ಲೆವೆಲ್ ಮಾಡ್ಕೊಳ್ಳಿ. ಯಾವುದೇ ಫ್ಲೇವರ್ನಲ್ಲಿ ಮಾಡ್ಬೋದು. ತುಂಬ ತುಂಬಾ ಈಸಿ. ಎಲ್ಲರೂ ಅನ್ಕೊತೀವಿ ಅಯ್ಯೋ ಕುಕ್ಕಿ ಅಂದರೆ ಅಲ್ಲೇ ಹೋಗಿ ತೊಗೊಳ್ಬೇಕು, ಒಂದು ಬೇಕ್ರಿನಲ್ಲೇ ಮಾಡಬೇಕು ಅಂತ. ಆದರೆ ಇಲ್ಲ, ಮನೆಯಲ್ಲೇ ನೀವು ಎಷ್ಟು ಈಸಿಯಾಗಿ ಕುಕ್ಕಿ ಮಾಡ್ಬೋದು. ಒಂದು ಪ್ರಿಸರ್ವೇಟಿವ್ಸ್ ಇರೋಲ್ಲ, ಇದು ಏನಿಲ್ಲ ಅಂದ್ರೂ ಕುಕ್ಕಿ ಮಾಡಾದಮೇಲೆ ಒಂದು ಏರ್ ಟೈಟ್ ಕಂಟೈನರ್ನಲ್ಲಿ ಹಾಕಿದರೆ 4-5 ದಿವಸ ಆದರೂ ಬಂದೇ ಬರುತ್ತೆ. ನೀವು ಯಾವುದೇ ಪ್ರಿಸರ್ವೇಟಿವ್ಸ್ ಏನೂ ಹಾಕೋದು ಬೇಡ, ತುಂಬ ಫ್ರೆಶಾಗಿ ತುಂಬ ಚೆನ್ನಾಗಿರುತ್ತೆ. ಟೀ ಟೈಮ್ಗೆ, ಕಾಫಿ ಟೈಮ್ಗೆ, ಅಂದರೆ ನೀವು ಯಾರಾದರೂ ಮನೆಗೆ ಹೋಗ್ತಾ ಇದ್ದೀರಾ, ಒಂದು ಕುಕ್ಕಿ ಆಗಿ ಒಂದು ಕುಕ್ಕಿ ಬಾಕ್ಸ್ ಮಾಡಿ ನೀಟಾಗಿ ಅದಕ್ಕೆ ಸ್ವಲ್ಪ ಪೇಪರ್ ಪೇಪರೆಲ್ಲ ಹಾಕಿ ನೀವು ಗಿಫ್ಟಾಗೂ ಕೊಡ್ಬೋದು. ಇವಾಗ ನೋಡಿದ್ರಲ್ವ, ಇದು ಚಾಕ್ಲೇಟ್ ಕುಕ್ಕಿ. ಇವಾಗ ಇದು ಚಾಕ್ಲೇಟ್ ಕುಕ್ಕಿ ಆಯಿತು. ಇವಾಗ ನಾವು ಕುಕ್ಕರು ಒಂದು ಟೆಂಪ್ರೇಚರ್ಗೆ ಬಂದಿದೆ ನೋಡ್ತೀರಲ್ವ, ಓಪನ್ ಮಾಡಿದ ತಕ್ಷಣ ಆವಿ ಬರುತ್ತೆ. ಇವಾಗ ಇದನ್ನ ಕೇರ್ಫುಲ್ಲಾಗಿ ಇಡಿ. ಇಟ್ಬಿಟ್ಟು ಇದನ್ನ 30 ನಿಮಿಷ ಇದು ಬೇಕಾಗುತ್ತೆ. ಅಮೃತ ಫಲ ಅಂತ ಒಂದು ಬರುತ್ತೆ. ಅಮೃತ ಫಲ ರೆಸಿಪಿ ಬಂದು ರಾಗಿ ಹಿಟ್ಟಿನಲ್ಲೂ ಮಾಡ್ಬೋದು, ಅಕ್ಕಿ ಹಿಟ್ಟಿನಲ್ಲೂ ಮಾಡ್ಬೋದು. ಇವತ್ತು ನಾನು ಅಕ್ಕಿ ಹಿಟ್ಟಿನಲ್ಲಿ ಮಾಡಿ ತೋರಿಸ್ತೀನಿ. ಫಸ್ಟು ಪ್ಯಾನ್ ಆನ್ ಮಾಡ್ಕೊಳ್ಳಿ. ಇದಕ್ಕೆ ಚೂರೆ ಚೂರೆ ಎಣ್ಣೆ, ಸಾಸಿವೆ, ಕಡಲೆಬೇಳೆ. ಕಡಲೆಬೇಳೆ ಆಗಿದ ತಕ್ಷಣ ಅದು ಆ ಸೌಂಡ್ ಬರಲಿ. ಆ ಸೌಂಡ್ ಅಂದರೆ ನನಗೆ ತುಂಬ ತುಂಬ ಇಷ್ಟ. ಚಿಟ್ಕೋ ಸೌಂಡು ತುಂಬಾ ಚೆನ್ನಾಗಿರುತ್ತೆ ಅದು ಯಾವತ್ತು. ಇವಾಗ ಇದಕ್ಕೆ ಈರುಳ್ಳಿ. ಇವಾಗ ಇದು ಸಾಟೆ ಹಾಕ್ತಾ ಇರುವಾಗ ಸಿಮ್ನಲ್ಲಿ ಇಡಿ. ಸಿಮ್ನಲ್ಲಿ ಇಟ್ಟು 2 ಕೆಂಪು ಮೆಣಸಿನ್ಕಾಯಿ, ಅಂದರೆ ಈ ಥರ ಮೆಣಸಿನ್ಕಾಯಿ ಹಸಿದಲ್ಲ, ಕೆಂಪುದು, ಡ್ರೈ ಆಗಿರಲ್ಲ, ಹಸಿಯಾಗಿರುತ್ತೆ. ಈ ಮೆಣಸಿನ್ಕಾಯಿನ ನೀವು 1/2 ಆಗಿ ಕಟ್ ಮಾಡ್ಕೊಳ್ಳಿ. 1/2 ಆಗಿ ಕಟ್ ಮಾಡಿಕೊಂಡು ಇವಾಗ ಈರುಳ್ಳಿಗೆ ಹಾಕ್ಕೊಳ್ಳಿ. ಇವಾಗ ಮಿಕ್ಸ್ ಮಾಡ್ಕೊಳ್ಳಿ. ಇದು 1 ಕಪ್ ಅಕ್ಕಿಗೆ 4 ಕಪ್ಪು ನೀರು ಮಜ್ಜಿಗೆನ ಹಾಕ್ಕೊಳ್ಬೇಕು. ತುಂಬಾ ಹೆಲ್ದಿ ರೆಸಿಪಿ ಇದು, ದಯವಿಟ್ಟು ಇದನ್ನು ಟ್ರೈ ಮಾಡಿ. ತುಂಬಾ ಪೌಷ್ಟಿಕಾಂಶಕ, ತುಂಬಾ ಚೆನ್ನಾಗಿರುತ್ತೆ. ಇವಾಗ ಇದಕ್ಕೆ ನಾವು ಅಕ್ಕಿ ಹಿಟ್ಟನ್ನ ತೊಗೊಂಡಿದ್ದೀವಿ. ಅಕ್ಕಿ ಹಿಟ್ಟನ್ನ ತೊಗೊಂಡು ನಾವು ಒಂದು ಬೌಲ್ ತೊಗೊಳ್ಬೇಕು. ಅಕ್ಕಿ ಹಿಟ್ಟನ್ನ 1 ಕಪ್ ತೊಗೊಂಡಿದ್ದೀನಿ. 1 ಕಪ್ ತೊಗೊಂಡು ಇದಕ್ಕೆ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡ್ಕೊಳ್ಳಿ. ಅಕ್ಕಿ ಹಿಟ್ಟು ಮಿಕ್ಸ್ ಮಾಡಾದಮೇಲೆ ನೀವು ಇದಕ್ಕೆ ಸ್ವಲ್ಪ ಮೊಸರು ಹಾಕ್ಕೊಂಡು ಇದಕ್ಕೆ ಚೂರೆ ಚೂರು ನೀರು ಹಾಕ್ಕೊಂಡು ಇದನ್ನ ನೀವು ವಿಸ್ಕ್ನಲ್ಲೋ ಇಲ್ಲಾಂದರೆ ಸ್ಪೂನ್ನಲ್ಲೋ, ಲಂಪ್ಸ್ ಬರಬಾರ್ದು ಆ ಥರ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಒಂದೇ ಸತಿ ನೀರು ಹಾಕ್ಕೊಂಡ್ಬಿಡಿ, ಚೂರು ಚೂರಾಗಿ ನೀರು ಹಾಕ್ಕೊಳ್ಳಿ. ಇವಾಗ ಇದಾಗಿದೆ. ಇದಾಗಿದ ತಕ್ಷಣ ಇದಕ್ಕೆ ನೀವು ಮಿಕ್ಸ್ ಮಾಡ್ಕೊಳ್ಳಿ. ಇದು ಚೆನ್ನಾಗಿ ಬಾಯ್ಲ್ ಬರಬೇಕು, ಚೆನ್ನಾಗಿ ಕುಕ್ ಆಗಬೇಕು. ಇವಾಗ ಕುಕ್ ಆಗ್ತಾ ಇರುವಾಗ ನೀರಿನ ಅಂಶ ಎಲ್ಲ ಹೊರಟೋಗುತ್ತೆ. ಆವಾಗ ನೀವು ಸ್ವಲ್ಪ ಹಾಗೆ ನೀರನ್ನ ಹಾಕ್ಕೊತಾ ಇರಬೇಕು. ಒಂದೇ ಸತಿ ಹಾಕ್ಕೊಂಡ್ಬಿಡಿ, ಸ್ವಲ್ಪ ನೀರನ್ನ ಹಾಕ್ಕೊತಾ ಮಿಕ್ಸ್ ಮಾಡ್ತಾನೆ ಇರಬೇಕು. ಇವಾಗ ಇದು ಬಾಯ್ಲಿಗೆ ಬರುತ್ತೆ. ಬಾಯ್ಲಿಗೆ ಬಂದಾದಮೇಲೆ ಇದಕ್ಕೆ ಗಾರ್ನಿಷ್ ಮಾಡಬೇಕಷ್ಟೆ. ಇದಕ್ಕೆ ಲಂಪ್ಸೇ ಬರಬಾರ್ದು, ಉಂಡುಂಡೆ ಬರಬಾರ್ದು. ಆ ಥರ ಮಿಕ್ಸ್ ಮಾಡಿಕೊಂಡ್ರೆ ತಿನ್ನೋಕ್ಕೆ ತುಂಬ ಈಸಿಯಾಗಿರುತ್ತೆ. ಇವಾಗ ಇದಾಗಿದೆ ಅಷ್ಟೇ. ನೋಡಿದ್ರಲ್ವಾ, ಒಂದು ಬಾಯ್ಲ್ ಬರಬೇಕಷ್ಟೇ. ಒಂದು ಬಾಯ್ಲ್ ಬಂದಿದ ತಕ್ಷಣ ನೋಡಿದ್ರಲ್ವಾ ಅಮೃತ ಫಲ ಎಷ್ಟು ತುಂಬ ಈಸಿ. ಇವಾಗ ನಿಂಬೆಹಣ್ಣು ರಸನ ಹಾಕ್ಕೊಳ್ಳಿ. ನಿಂಬೆಹಣ್ಣು ರಸ ಹಾಕ್ಕೊಂಡು ನೀವು ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದು ಲೇಟಾಗಿ ತಿನ್ನಬಾರ್ದು. ನೀವು ಯಾವತ್ತು ಇದನ್ನ ಮಾಡಿದ ತಕ್ಷಣ ಪ್ಲೇಟ್ ಮಾಡ್ಕೊಂಡು ನೀವು ತಿನ್ನಬೇಕು. ಅದು ಬಿಸಿಬಿಸಿಯಾಗಿ ತಿಂದ್ರೇ ಚೆನ್ನಾಗಿರುತ್ತೆ. ಇದಾಯ್ತಲ್ವಾ, ಇದು ಆಫ್ ಮಾಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ತೊಗೊಳ್ಳಿ. ಕೊತ್ತಂಬರಿ ಸೊಪ್ಪು ತೊಗೊಂಡು ಇದನ್ನ ಫೈನಾಗಿ ಚಾಪ್ ಮಾಡಿಕೊಂಡು ಈ ಅಮೃತ ಫಲಕ್ಕೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡ್ಬಿಡಿ. ನೋಡಿದ್ರಲ್ವಾ, ಈ ಥರ ಸಾಫ್ಟಾಗಿ ಒಂದು ಕನ್ಸಿಸ್ಟೆನ್ಸಿ ಬರುತ್ತೆ. ಹಿಂಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಅಷ್ಟೇ ವೀಕ್ಷಕರೆ, ನೋಡಿದ್ರಲ್ವ ಅಮೃತ ಫಲ ತುಂಬಾ ಈಸಿ. ಎಷ್ಟು ಒಳ್ಳೆ ರೆಸಿಪಿ ಇದು. ನೀವು ರಾಗಿ ಹಿಟ್ಟಿನಲ್ಲೂ ಮಾಡ್ಕೊಳ್ಬೋದು, ಅಕ್ಕಿ ಹಿಟ್ಟಿನಲ್ಲೂ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ನಮ್ಮ ಕುಕ್ಕಿ ನೋಡ್ತಾ ಇದ್ದೀರಾ, ಕುಕ್ಕಿ ಎಷ್ಟು ಚೆನ್ನಾಗಿ ಆ ಬಟರು ಆ ವೀಟೆಲ್ಲ ಆಗ್ತದೆ. ಇವಾಗ 15 ನಿಮಿಷ ಆಗಿದೆ. ಸ್ವಲ್ಪ ಟೆಂಪ್ರೇಚರ್ನ ರೈಸ್ ಮಾಡಿ. ಇವಾಗ ಏನು ಗೊತ್ತಾಗಿರುತ್ತೆ, ಒಳಗಡೆ ಕುಕ್ ಆಗಿರುತ್ತೆ, ಮೇಲ್ಗಡೆ ಕಲರ್ ಬರೋದಕ್ಕೆ ಸ್ವಲ್ಪ ನೀವು ಟೆಂಪ್ರೇಚರ್ನ ರೈಸ್ ಮಾಡಿಕೊಂಡ್ರೆ ನಿಮ್ಮ ಕುಕ್ಕಿ ಇನ್ನು
ಬೇಕಾಗಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ನಮ್ಮ ಕುಕ್ಕಿ ಆಗಿದೆ, ಹಾಫ್ ಅನ್ ಅವರ್ ಆಯಿತು. ಇದನ್ನು ಓಪನ್ ಮಾಡಿ ನೋಡಿದ್ರಲ್ಲ, ಈ ಥರ ಬ್ರೌನ್ ಗೋಲ್ಡನಿಶ್ ಬ್ರೌನ್ ಕಲರ್ ಬಂದಿರುತ್ತೆ ನಮ್ಮ ವೆನಿಲಾ ಕುಕ್ಕಿಗೆ, ಮತ್ತು ಚಾಕ್ಲೇಟ್ ಕುಕ್ಕಿಗೆ ಚಾಕ್ಲೇಟ್ ಕಲರ್ ಡಾರ್ಕ್ ಆಗಿ ಬರುತ್ತೆ. ಇವಾಗ ಇದನ್ನು ಪ್ಲೇಟ್ ಮಾಡ್ಕೊಳ್ಳೋಣ. ಪ್ಲೇಟ್ ಮಾಡುವಾಗ ದಯವಿಟ್ಟು ಒಂದು ಸ್ಪೂನ್ನ ಯೂಸ್ ಮಾಡಿ. ಸ್ಪೂನ್ನ ಯೂಸ್ ಮಾಡಿಬಿಟ್ಟು ಒಂದು ಕೈನಲ್ಲಿ ಕುಕ್ಕಿನ ತೆಗಿರಿ. ನೋಡಿದ್ರಲ್ಲ, ಇದು ರೂಮ್ ಟೆಂಪ್ರೇಚರ್ ಬರೋ ತನಕ ತಿನ್ನಕ್ಕೆ ಹೋಗ್ಬೇಡಿ. ಇನ್ನೂ ಸ್ವಲ್ಪ ಡೋ ಡೋ ಆಗೇ ಇರುತ್ತೆ. ಇವಾಗ ಏನಾಗುತ್ತೆ ಅಂದರೆ, ಒಳಗಡೆ ಒಂದು ಟೆಂಪ್ರೇಚರ್ ಇರುತ್ತೆ, ಒಂದು 300-350 ಡಿಗ್ರೀಸ್ ಇರುತ್ತೆ, ಅದನ್ನು ಕುಕ್ ಆಗ್ತಾ ಇರುತ್ತೆ. ಇದನ್ನ ರೂಮ್ ಟೆಂಪ್ರೇಚರ್ ನೀವು ಬಿಟ್ಟಾದಮೇಲೆ, ಒಂದು 10-15 ನಿಮಿಷ ಬಿಟ್ಟಾದಮೇಲೆ ನೀವು ಕುಕ್ಕಿನ ತಿನ್ಬೋದು. ನೋಡಿದ್ರಲ್ವ ಎಷ್ಟು ಈಸಿಯಾಗಿ ನೀವೇ ಮನೆಯಲ್ಲಿ ಯಾವ ಫ್ಲೇವರ್ ಬೇಕಂದರೆ ಆ ಫ್ಲೇವರ್ನಲ್ಲಿ, ಯಾವ ಗಾರ್ನಿಷ್ನಲ್ಲಿ ಬೇಕಂದರೆ ಆ ಗಾರ್ನಿಷ್ನಲ್ಲಿ ನೀವು ಕುಕ್ಕಿನ ಮಾಡಿಕೊಂಡು ತಿನ್ಬೋದು. ಬನ್ನಿ ವೀಕ್ಷಕರೇ, ಇವಾಗ ಅಮೃತ್ ಫಲನನ್ನು ನಾವು ಪ್ಲೇಟ್ ಮಾಡೋಣ. ಇದು ಕೂಲ್ ಆಗೋಷ್ಟರಿಗೆ ಅದನ್ನು ಪ್ಲೇಟ್ ಮಾಡಿಬಿಟ್ಟು ಎರಡೂ ಒಂದೇ ಸತಿ ಟೇಸ್ಟ್ ಮಾಡೋಣ. ಫಸ್ಟು ಅಮೃತ್ ಫಲನ ಟೇಸ್ಟ್ ಮಾಡೋಣ. ತುಂಬಾ ಚೆನ್ನಾಗಿದೆ. ನೀವು ನಿಮ್ಮ ಮನೆಯಲ್ಲಿ ಈ ಥರ ಹೆಲ್ದಿ ರೆಸಿಪಿನ ಟ್ರೈ ಮಾಡಿ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಈ ಥರ ರಹಸ್ಯವಾಗಿರೋ ಒಂದು ಕೈ ಚಳಕ ಇರೋ ರೆಸಿಪಿ ಹೆಲ್ದಿಯಾಗಿರೋದಿದ್ದರೆ ನಮಗೆ ವೀಡಿಯೋ ತೆಗೆ ಕಳಿಸಿ, ನಾನು ನಮ್ಮ ವೀಕ್ಷಕರಿಗೆ ತೋರಿಸ್ತೀನಿ. ಇವಾಗ ಕುಕ್ಕಿ ನೋಡಿದ್ರಲ್ಲ ಆಗಿದೆ, ಕುಕ್ಕಿನ ಕ್ರಂಬಲ್ ಮಾಡಿದಾಗ ನೋಡಿದ್ರಲ್ಲ ಈ ಥರ ಕ್ರಂಬ್ಲಿಂಗ್ ಆಗಿರಬೇಕು. ಅದಕ್ಕೆ ಕುಕ್ಕಿಗೆ ಮತ್ತು ನಮ್ಮ ಬಿಸ್ಕೆಟ್ಗೆ ತುಂಬ ಡಿಫ್ರೆನ್ಸ್ ಆಗಿರುತ್ತೆ. ಬಿಸ್ಕೆಟ್ ಯಾವತ್ತು ಕ್ರಂಬಲ್ ಆಗಲ್ಲ, ರಸದ ಥರ ಇರುತ್ತೆ. ಕುಕ್ಕಿ ಯಾವತ್ತು ಸಾಫ್ಟಾಗಿ ಚೆನ್ನಾಗಿರುತ್ತೆ. ನಾ ಟೇಸ್ಟ್ ಮಾಡೋಣ ಬನ್ನಿ. ಹಾಂ, ತುಂಬಾ ಚೆನ್ನಾಗಿತ್ತು. ಆಲ್ಮಂಡ್ ಕುಕ್ಕಿನ ಒಂದು ಸತಿ ಟೇಸ್ಟ್ ಮಾಡೋಣ. ಆ ಕ್ರಂಬಲ್ನೆಸ್ಸು, ಬಿಸ್ಕೆಟ್ ಥರ ಇರಲ್ಲ, ತುಂಬಾ ಚೆನ್ನಾಗಿರುತ್ತೆ. ನೀವು ಯಾವುದೇ ಫ್ಲೇವರ್, ಪೈನಾಪಲ್, ಸ್ಟ್ರಾಬೆರಿ, ಎಷ್ಟೊಂದು ಥರದ ಸಿಗುತ್ತೆ, ನೀವು ಆ ಥರ ಎಸೆನ್ಸ್ ಹಾಕಿ. ನಿಮ್ಗೆ ಎಸೆನ್ಸೇ ಬೇಡ, ನ್ಯಾಚುರಲಾಗಿ ಮಾಡಬೇಕಂದ್ರೆ ಬರೀ ಶುಗರು ಇಲ್ಲಾಂದರೆ ಜೇನುತುಪ್ಪ ಹಾಕ್ಕೊಂಡು ನೀವು ಕುಕ್ಕಿನ ಮಾಡ್ಬೋದು. ನಾನು ಮುಂದಿನ ಸಂಚಿಕೆಯಲ್ಲಿ ಈ ಥರ ಸ್ಪೆಷಲಾಗಿರೋ ಒಂದು ವೆರೈಟಿನ ತೊಗೊಂಡು ಬರ್ತೀನಿ. ಹೆಂಗೆ ಈಸಿಯಾಗಿ ನಿಮ್ಮ ಮನೆಯಲ್ಲಿ ಇರೋ ಇದರಲ್ಲೇ ಇರೋ ಸಾಮಗ್ರಿಗಳನ್ನಲ್ಲೇ ಹೆಂಗೆ ಅಡುಗೆ ಮಾಡ್ಬೋದು, ಹೆಂಗೆ ನೀವು ಬೇರೆಯವ್ರಿಗೆ ಅಡುಗೆ ಮಾಡಿ ತೋರಿಸ್ಬೋದು, ನಿಮ್ಮ ಅಡುಗೆನೂ ನಮ್ಗೆ ತೋರಿಸ್ಬೋದು ಅಂತ ನೀವು ವಿಡಿಯೋ ಮಾಡಿ ಕಳಿಸಿ. ನಾನು ನಿಮ್ಮ ಶೆಫ್ ಗಣೇಶ್. ಇದು ಮನೆ ಮನೆ ಅಡುಗೆ, ಸ್ಪೆಷಲ್ ಅಡುಗೆ ಮಾಡುವ ಸಿಂಪಲ್ ವಿಧಾನ.